ಓಂ ಶಾಂತಿ ಮುರುಳಿ ದಿನಾಂಕ ಹದಿಮೂರು ಮೂರು ಎರಡು ಸಾವಿರದ ಹತ್ತೊಂಬತ್ತು ಶಿವ್ ಭಗವಾನ್ ವಾಚ್ ಮಧುರ ಮಕ್ಕಳೇ ಸಮಯ ಸಿಕ್ಕಾಗಲೆಲ್ಲ ಅಂತರ್ಮುಖಿಗಳಾಗಿರುವ ಅಭ್ಯಾಸವನ್ನು ಮಾಡಿ ಬಾಹರ್ಮುಖತೆಯಲ್ಲಿ ಬರುವ ಪ್ರಯತ್ನವನ್ನು ಪಡಬೇಡಿ ಆಗ ನಿಮ್ಮ ಪಾಪ ನಾಶ ಆಗುತ್ತದೆ ಪತಿತ ಪಾವನನಾದ ಪರಮಾತ್ಮ ತಂದೆ ಈ ಸೃಷ್ಟಿಗೆ ಬಂದಿರುವುದೇ ನಮ್ಮನ್ನು ಸರ್ವ ಪಾಪದಿಂದ ಮುಕ್ತರನ್ನಾಗಿ ಮಾಡಿ ಪವಿತ್ರ ಆತ್ಮರನ್ನಾಗಿ ಮಾಡುವುದಕ್ಕೋಸ್ಕರ ನಾವೀಗ ಸ್ವಯಂ ಪುಣ್ಯಾತ್ಮರಾಗಬೇಕು ಪಾವನ ಆತ್ಮರಾಗಬೇಕು ಅದಕ್ಕೋಸ್ಕರ ಈ ಶಬ್ದದ ಜಗತ್ತಿನಿಂದ ದೂರ ಆಗಿ ಶಾಂತಿಯಲ್ಲಿ ಇದ್ದು ಒಬ್ಬ ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ಶಾಂತ ಸ್ವರೂಪ ಆತ್ಮ ಎಂದು ತಿಳಿದುಕೊಂಡು ಜಗತ್ತಿನಿಂದ ದೂರಾಗಿ ಏಕಾಂತದಲ್ಲಿ ಕುಳಿತು ಪರಮಾತ್ಮ ತಂದೆಯನ್ನು ನೆನಪು ಮಾಡಬೇಕು ನಾವೀಗ ಬಾಹರ್ಮುಖತೆಯಲ್ಲಿ ಬರಬಾರದು ಅನೇಕ ಜನ್ಮಗಳಿಂದ ಈ ಶಬ್ದದ ಲೋಕದಲ್ಲಿ ನಾವು ಅನ್ನು ಬಾಹರ್ಮುಖಿಗಳನ್ನಾಗಿ ಮಾಡಿಕೊಂಡು ಅನ್ಯರ ಶಬ್ದವನ್ನು ಕೇಳುತ್ತಾ ನಾವು ಕೂಡ ಸದಾ ಮಾತನಾಡುತ್ತಾ ಅನೇಕ ಪ್ರಕಾರದ ಪಾಪ ಕರ್ಮವನ್ನು ಮಾಡಿ ಪಾಪಾತ್ಮರಾಗಿದ್ದೇವೆ ಈ ಶಬ್ದದ ಜಗತ್ತಿನಲ್ಲಿ ಬಂದು ನಮ್ಮ ಸಮಯ ಸಂಕಲ್ಪ ಶಕ್ತಿ ಎಲ್ಲವನ್ನೂ ವ್ಯರ್ಥವಾಗಿ ಕಳೆದುಕೊಂಡಿದ್ದೇವೆ ಈಗ ಪರಮಾತ್ಮ ತಂದೆ ನಮ್ಮನ್ನು ಪವಿತ್ರ ಆತ್ಮರನ್ನಾಗಿ ಮಾಡಲು ಬಂದಿದ್ದಾರೆ ಆದ್ದರಿಂದ ಬಾಹರ್ಮುಖತೆಯಿಂದ ಮುಕ್ತ ಆಗಿ ಮೌನದಲ್ಲಿದ್ದು ಶಾಂತಿಯ ಸ್ಥಿತಿಯಲ್ಲಿ ಸ್ಥಿತಾಗಿ ಸ್ವಯಂವನ್ನು ಶಾಂತಿಧಾಮದ ನಿವಾಸಿ ಎಂದು ತಿಳಿದುಕೊಂಡು ಶಾಂತಿಯ ಸಾಗರನಾದ ಪರಮಾತ್ಮ ತಂದೆಯನ್ನು ನೆನಪು ಮಾಡಿ ಸರ್ವ ಪ್ರಕಾರದ ಪಾಪದಿಂದ ನಾವೀಗ ಮುಕ್ತ ಆಗಬೇಕು ಶುದ್ಧ ಮತ್ತು ಪವಿತ್ರ ಆತ್ಮರಾಗುವುದಕ್ಕೋಸ್ಕರ ಪತಿತ ಪಾವನನಾದ ಪರಮಾತ್ಮ ತಂದೆಯನ್ನು ನಿರಂತರ ನೆನಪು ಮಾಡಬೇಕು ಶಬ್ದದ ಜಗತ್ತಿನಿಂದ ದೂರ ಆಗಬೇಕು ಪ್ರಶ್ನೆ ಏರುವ ಕಲೆಗೆ ಹೋಗಲು ಪುರುಷಾರ್ಥ ಏನಾಗಿದೆ ಪರಮಾತ್ಮ ತಂದೆ ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುವುದಕ್ಕೋಸ್ಕರ ಮಕ್ಕಳಾದ ನಮಗೆ ಯಾವ ಪುರುಷಾರ್ಥವನ್ನು ಕಲಿಸಿಕೊಡುತ್ತಿದ್ದಾರೆ ಉತ್ತರ ಮಕ್ಕಳಾದ ನೀವು ಏರುವ ಕಲೆಗೆ ಹೋಗಬೇಕು ಅಂದರೆ ಬುದ್ಧಿಯೋಗವನ್ನು ಒಬ್ಬ ತಂದೆಯ ಜೊತೆ ಜೋಡಣೆ ಮಾಡಬೇಕು ನಾವೀಗ ಬುದ್ಧಿಯಿಂದ ಈ ಜಗತ್ತನ್ನು ಮರೆತು ದೇಹದಾರಿಗಳನ್ನು ಮರೆತು ಬುದ್ಧಿಯೋಗವನ್ನು ಸದಾ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡಬೇಕು ನಿರಂತರ ಒಬ್ಬ ತಂದೆಯ ನೆನಪಿನಲ್ಲಿ ಇರಬೇಕು ಪರಮಾತ್ಮ ತಂದೆಯ ನೆನಪು ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗುತ್ತದೆ ದೇಹ ದಾರಿಗಳ ನೆನಪು ನಮ್ಮನ್ನು ಕೆಳಗೆ ಬೀಳಿಸುತ್ತದೆ ಇಳಿಯುವ ಕಲೆಯಲ್ಲಿ ಕರೆದುಕೊಂಡು ಬರುತ್ತದೆ ಆದ್ದರಿಂದ ದೇಹ ದಾರಿಗಳ ನೆನಪನ್ನು ಮರೆತು ಬುದ್ಧಿಯನ್ನು ಸದಾ ಒಬ್ಬ ಪರಮಾತ್ಮ ತಂದೆಯ ಜೊತೆ ಜೋಡಣೆ ಮಾಡಬೇಕು ಇವರು ಹೀಗಿದ್ದಾರೆ ಇವರು ಈ ರೀತಿ ಮಾಡುತ್ತಾರೆ ಇವರಲ್ಲಿ ಇಂತಹ ಅವಗುಣ ಇದೆ ಅನ್ನುವ ವ್ಯರ್ಥ ಮಾತುಗಳಲ್ಲಿ ನಾವೀಗ ಸಿಕ್ಕಿಹಾಕಿಕೊಳ್ಳುವ ಅವಶ್ಯಕತೆ ಇಲ್ಲ ಜಗತ್ತಿನಲ್ಲಿರುವ ವ್ಯಕ್ತಿಗಳು ಏನಾದರೂ ಮಾಡಲಿ ಯಾರಲ್ಲಿ ಎಂತಹ ಅವಗುಣ ಬೇಕಾದರೂ ಇರಲಿ ಇವರು ಏಕೆ ಹೀಗಿದ್ದಾರೆ ಇವರು ಈ ರೀತಿ ಇರಬಾರದು ಇವರು ಹೀಗೆ ಮಾಡಬಾರದು ಇವರು ಹೀಗೆ ಮಾಡಬೇಕು ಇವರಲ್ಲಿ ಇಂತಹ ಅವಗುಣ ಇರಬಾರದು ಇವರು ಗುಣವಂತರಾಗಬೇಕು ಅನ್ನುವ ವ್ಯರ್ಥ ಮಾತುಗಳಲ್ಲಿ ನಾವೀಗ ಸಿಕ್ಕಿ ಹಾಕಿಕೊಳ್ಳಬಾರದು ಅನ್ಯರಲ್ಲಿರುವ ಅವಗುಣಗಳನ್ನು ನೋಡುವುದರಿಂದ ಮುಖವನ್ನು ತಿರುಗಿಸಿಕೊಂಡು ಬಿಡಬೇಕು ನಾವೀಗ ಗುಣಗಳ ಸಾಗರನಾದ ಪರಮಾತ್ಮ ತಂದೆಗೆ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ಸರ್ವ ಗುಣಗಳಿಂದ ಸಂಪನ್ನರನ್ನಾಗಿ ಮಾಡುತ್ತಿದ್ದಾರೆ ಗುಣ ಸ್ವರೂಪ ಆತ್ಮರಾದ ನಾವು ಸರ್ವ ಆತ್ಮರಲ್ಲಿರುವ ಗುಣವನ್ನೇ ನೋಡಬೇಕು ಅನ್ಯರಲ್ಲಿರುವ ಗುಣವನ್ನೇ ಧಾರಣೆ ಮಾಡಿಕೊಳ್ಳಬೇಕು ಅನ್ಯರಲ್ಲಿ ಏನಾದರೂ ಅವಗುಣ ಕಂಡರೆ ನೋಡಿದರೂ ನೋಡದಂತೆ ಇರಬೇಕು ಅನ್ಯರ ಅವಗುಣವನ್ನು ನೋಡುವುದರಿಂದ ನಾವು ಮುಖವನ್ನು ತಿರುಗಿಸಿಕೊಂಡು ಬಿಡಬೇಕು ಅನ್ಯರ ಅವಗುಣ ಈಗ ನಮಗೆ ಕಾಣಿಸಲೇಬಾರದು ಗುಣ ಸ್ವರೂಪ ಆತ್ಮರಾಗಿ ಗುಣವನ್ನೇ ನೋಡಬೇಕು ಎಂದೂ ಕೂಡ ಶಿಕ್ಷಣದ ಜೊತೆ ಮುನಿಸಿಕೊಳ್ಳಬಾರದು ಪರಮಾತ್ಮ ತಂದೆ ಸ್ವಯಂ ಜ್ಞಾನದ ಸಾಗರ ನಮಗೆ ಓದಿಸುವುದಕ್ಕೋಸ್ಕರ ಈ ಸೃಷ್ಟಿಗೆ ಬಂದಿದ್ದಾರೆ ಭಗವಂತನೇ ನಮಗೆ ಟೀಚರ್ ಆಗಿ ಓದಿಸುತ್ತಿದ್ದಾರೆ ಮೇಲೆ ನಾವು ಎಂದು ಶಿಕ್ಷಣ ಓದುವುದರ ಜೊತೆ ಮುನಿಸಿಕೊಂಡು ಶಿಕ್ಷಣ ಓದುವುದನ್ನು ಬಿಡಬಾರದು ನಾವು ಪರಮಾತ್ಮ ತಂದೆ ಓದಿಸುತ್ತಿರುವ ಈ ಶಿಕ್ಷಣದ ಜೊತೆ ಮುನಿಸಿಕೊಂಡು ಬಿಟ್ಟರೆ ನಮ್ಮ ಅದೃಷ್ಟದ ಮೇಲೆ ಮುನಿಸಿಕೊಂಡಂತೆ ಪರಮಾತ್ಮನ ಶಿಕ್ಷಣದ ಮೂಲಕ ನಾವು ಶ್ರೇಷ್ಠ ಅದೃಷ್ಟವನ್ನು ರೂಪಿಸಿಕೊಳ್ಳುತ್ತಿದ್ದೇವೆ ಅದಕ್ಕೋಸ್ಕರ ಅನ್ಯರ ಅವಗುಣವನ್ನು ನೋಡಿ ಎಂದೂ ಕೂಡ ಶಿಕ್ಷಣ ಓದುವುದನ್ನು ಬಿಡಬಾರದು ಮುರುಳಿಯಲ್ಲಿ ಏನೆಲ್ಲ ಒಳ್ಳೊಳ್ಳೆ ಪಾಯಿಂಟ್ಸ್ ಪ್ರಾಪ್ತಿಯಾಗುತ್ತದೆಯೋ ಅದನ್ನು ಚೆನ್ನಾಗಿ ಧಾರಣೆ ಮಾಡಿಕೊಳ್ಳಬೇಕು ಪರಮಾತ್ಮ ತಂದೆ ಪ್ರತಿದಿನ ತಮ್ಮ ಮಹಾವಾಕ್ಯದಲ್ಲಿ ನಮಗೆ ಬಹಳ ಒಳ್ಳೆಯ ಜ್ಞಾನದ ಮಾತನ್ನು ತಿಳಿಸುತ್ತಾರೆ ಪರಮಾತ್ಮ ತಂದೆ ತಿಳಿಸುತ್ತಿರುವ ಒಂದೊಂದು ಜ್ಞಾನದ ಮಾತನ್ನು ನಾವು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಆಗ ನಾವು ಏರುವ ಕಲೆಗೆ ಹೋಗಲು ಸಾಧ್ಯ ಪರಮಾತ್ಮ ತಂದೆ ನಮ್ಮನ್ನು ಏರುವ ಕಲೆಗೆ ಕರೆದುಕೊಂಡು ಹೋಗಲು ಬಂದಿದ್ದಾರೆ ನಮ್ಮನ್ನು ದೇವತೆಯನ್ನಾಗಿ ಮಾಡಲು ಬಂದಿದ್ದಾರೆ ದೇವಾತ್ಮರಾಗುತ್ತಿರುವ ನಾವು ಪರಮಾತ್ಮ ತಂದೆಯ ಜೊತೆ ಬುದ್ಧಿಯೋಗವನ್ನು ಜೋಡಣೆ ಮಾಡಬೇಕು ಗುಣಸ್ವರೂಪ ಆತ್ಮರಾಗಬೇಕು ಮತ್ತು ಜ್ಞಾನ ರತ್ನವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಧಾರಣೆಗೋಸ್ಕರ ಮುಖ್ಯ ಸಾರ ಫಸ್ಟ್ ಪಾಯಿಂಟ್ ಎಂದು ಯಾವುದೇ ಆತ್ಮದಲ್ಲಿರುವ ಅವಗುಣವನ್ನು ನೋಡಿ ಶಿಕ್ಷಣ ಓದುವುದನ್ನು ಬಿಡಬಾರದು ಅನ್ಯರ ಅವಗುಣವನ್ನು ನೋಡಿದ ತಕ್ಷಣ ಆ ಅವಗುಣ ನೋಡುವುದರಿಂದ ಮುಖವನ್ನು ತಿರುಗಿಸಿಕೊಂಡು ಬಿಡಬೇಕು ಅಂದರೆ ಅನ್ಯರ ಅವಗುಣವನ್ನು ನೋಡಿದರೂ ಕೂಡ ನೋಡದಂತೆ ಇರಬೇಕು ಕೇವಲ ಅನ್ಯರಲ್ಲಿರುವ ಒಳ್ಳೆಯ ಗುಣಗಳನ್ನು ನೋಡಿ ಆ ಒಳ್ಳೆಯ ಗುಣಗಳನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಎಂದೂ ಯಾವ ಕಾರಣಕ್ಕೂ ಅನ್ಯರ ಅವಗುಣವನ್ನು ನೋಡಬಾರದು ಶಿಕ್ಷಣದಿಂದ ಎಂದೂ ಮುನಿಸಿಕೊಳ್ಳಬಾರದು ಸ್ವಯಂ ಪರಮಾತ್ಮ ತಂದೆ ಶಿಕ್ಷಕನಾಗಿ ಬಂದು ಪ್ರತಿದಿನ ನಮಗೆ ಶಿಕ್ಷಣವನ್ನು ಓದಿಸುತ್ತಿದ್ದಾರೆ ಭಗವಂತನೇ ಓದಿಸುತ್ತಿರುವುದು ನಮ್ಮ ಶ್ರೇಷ್ಠ ಭಾಗ್ಯ ಆಗಿದೆ ಭಗವಂತನ ವಿದ್ಯಾರ್ಥಿಗಳಾದ ನಾವು ಎಂದು ಈ ಶಿಕ್ಷಣದ ಜೊತೆ ಮುನಿಸಿಕೊಳ್ಳಬಾರದು ಪರಮಾತ್ಮನ ಶಿಕ್ಷಣದ ಜೊತೆ ಮುನಿಸಿಕೊಳ್ಳುವುದು ಅಂದರೆ ನಮ್ಮ ಅದೃಷ್ಟದ ಜೊತೆ ನಾವೇ ಮುನಿಸಿಕೊಂಡಂತೆ ಶಿಕ್ಷಣ ಓದುವುದನ್ನು ನಾವೀಗ ಯಾವ ಕಾರಣಕ್ಕೂ ಬಿಡಬಾರದು ದತ್ತಾತ್ರೇಯನಂತೆ ಸರ್ವರಲ್ಲಿರುವ ಗುಣಗಳನ್ನೇ ಆರಿಸಿಕೊಳ್ಳಬೇಕು ನಾವೀಗ ಗುಣಗಳ ಸಾಗರನಾದ ಭಗವಂತನ ಮಕ್ಕಳಾಗಿದ್ದೇವೆ ಪರಮಾತ್ಮ ತಂದೆ ನಮ್ಮನ್ನು ಗುಣಸ್ವರೂಪ ಆತ್ಮರನ್ನಾಗಿ ಮಾಡಿದ್ದಾರೆ ಗುಣಗಳಿಂದ ಭರ್ಪೂರಾದಂತಹ ನಾವು ಸರ್ವರಲ್ಲಿರುವ ಶ್ರೇಷ್ಠ ಗುಣಗಳನ್ನೇ ನೋಡಬೇಕು ಅನ್ಯರಲ್ಲಿರುವ ಗುಣವನ್ನೇ ಸ್ವಯಂನಲ್ಲಿ ಧಾರಣೆ ಮಾಡಿಕೊಳ್ಳಬೇಕು ಎಂದೂ ಯಾವ ಕಾರಣಕ್ಕೂ ಅನ್ಯರಲ್ಲಿರುವ ಅವಗುಣವನ್ನು ನೋಡಬಾರದು ಮತ್ತು ಅನ್ಯರಲ್ಲಿರುವ ಅವಗುಣವನ್ನು ಸ್ವಯಂನಲ್ಲಿ ಧಾರಣೆ ಮಾಡಿಕೊಂಡು ನಾವು ಗುಣಹೀನರಾಗಬಾರದು ಸೆಕೆಂಡ್ ಪಾಯಿಂಟ್ ಹೊರಗಡೆ ಜಗತ್ತಿನಿಂದ ಬುದ್ಧಿಯನ್ನು ದೂರ ಮಾಡಿಕೊಂಡು ಅಂತರ್ಮುಖಿಗಳಾಗಿರುವ ಅಭ್ಯಾಸವನ್ನು ಮಾಡಬೇಕು ನಾವೀಗ ಎಷ್ಟು ಸಾಧ್ಯವೋ ಅಷ್ಟು ಅಂತರ್ಮುಖಿಗಳಾಗಿ ಇರಬೇಕು ಈ ಜಗತ್ತಿನಿಂದ ಬುದ್ಧಿಯೋಗವನ್ನು ದೂರ ಮಾಡಿಕೊಳ್ಳಬೇಕು ಈ ಜಗತ್ತನ್ನು ನೆನಪು ಮಾಡುವುದರಿಂದ ನಮ್ಮ ಜೀವನದಲ್ಲಿ ದುಃಖ ಅಶಾಂತಿ ಜಾಸ್ತಿ ಆಗುತ್ತದೆ ಈ ಜಗತ್ತನ್ನು ಮರೆತು ಅಂತರ್ಮುಖಿಗಳಾಗಿ ಸ್ವಯಂ ಎಂದು ತಿಳಿದುಕೊಂಡು ಜೊತೆ ಸ್ವಯಂ ಮಾತನಾಡಿಕೊಳ್ಳಬೇಕು ಮತ್ತು ಪರಮಾತ್ಮ ತಂದೆಯ ಜೊತೆ ಮಾತನಾಡಬೇಕು ಆಗ ನಮ್ಮಲ್ಲಿ ಶಕ್ತಿ ಜಾಸ್ತಿ ಆಗುತ್ತದೆ ಆದ್ದರಿಂದ ಅಂತರ್ಮುಖಿಯಾಗಿರುವ ಅಭ್ಯಾಸ ಮಾಡಬೇಕು ಉದ್ಯೋಗ ವ್ಯವಹಾರವನ್ನು ಮಾಡುತ್ತಿದ್ದರೂ ಕೂಡ ಆತ್ಮ ಅಭಿಮಾನಿಯಾಗಿರುವ ಅಭ್ಯಾಸವನ್ನು ಮಾಡಬೇಕು ನಾನು ಆತ್ಮ ಜ್ಯೋತಿಯಾಗಿದ್ದೇನೆ ಆತ್ಮನಾದ ನಾನು ಈ ಶರೀರದ ಮೂಲಕ ಈ ಕಾರ್ಯವನ್ನು ಮಾಡಿಸುತ್ತಿದ್ದೇನೆ ಎಂದು ತಿಳಿದುಕೊಂಡು ಉದ್ಯೋಗ ವ್ಯವಹಾರವನ್ನು ಮಾಡಬೇಕು ಕಾರ್ಯವನ್ನು ಮಾಡುವಾಗ ಆತ್ಮ ಅಭಿಮಾನಿ ಸ್ಥಿತಿಯಲ್ಲಿ ಸ್ಥಿತ ಆಗಬೇಕು ನಾವೀಗ ಬಹಳಷ್ಟು ಮಾತನ್ನು ಆಡಬಾರದು ಮೊದಲು ನಾವು ಅಜ್ಞಾನ ಕಾಲದಲ್ಲಿ ಇದ್ದಾಗ ಹಗಲು ರಾತ್ರಿ ಬಹಳಷ್ಟು ಮಾತನ್ನು ಆಡುತ್ತಾ ಬಂದಿದ್ದೇವೆ ಬಹಳಷ್ಟು ಮಾತನ್ನು ಆಡುವುದರಿಂದ ನಮ್ಮ ಸಮಯ ಸಂಕಲ್ಪ ಶಕ್ತಿ ಎಲ್ಲವೂ ವ್ಯರ್ಥ ಆಗುತ್ತದೆ ನಾವು ಜಾಸ್ತಿ ಮಾತನಾಡಿದಾಗ ಯಾರೂ ನಮ್ಮ ಶಬ್ದಕ್ಕೆ ಬೆಲೆ ಕೊಡುವುದಿಲ್ಲ ನಮ್ಮ ಮಾತನ್ನು ಯಾರೂ ಕೇಳಲು ಇಷ್ಟಪಡುವುದಿಲ್ಲ ಆದ್ದರಿಂದ ನಾವೀಗ ಪರಮಾತ್ಮ ತಂದೆಯ ನೆನಪಿನಲ್ಲಿ ಇದ್ದು ನಮ್ಮ ಸಮಯ ಸಂಕಲ್ಪವನ್ನು ಸಫಲ ಮಾಡಿಕೊಳ್ಳಬೇಕು ಶಬ್ದದ ಜಗತ್ತಿನಿಂದ ನಾವೀಗ ದೂರ ಆಗಬೇಕು ಹೆಚ್ಚು ಸಮಯ ಶಾಂತಿಯಲ್ಲಿ ಇರಬೇಕು ಅವಶ್ಯಕತೆ ಇದ್ದಾಗ ಮಾತ್ರ ನಿಧಾನವಾಗಿ ಕಡಿಮೆ ಮಾತನಾಡಬೇಕು ನಮ್ಮ ಮಾತನ್ನು ಕೇಳಲು ಅನ್ಯರು ಕಾಯುತ್ತಿರಬೇಕು ಅಷ್ಟು ನಮ್ಮ ಒಂದೊಂದು ಶಬ್ದ ಬೆಲೆ ಬಾಳುವಂಥದ್ದಾಗಿರಬೇಕು ಅದಕ್ಕೋಸ್ಕರ ಜಾಸ್ತಿ ಮಾತನ್ನು ನಾವೀಗ ಆಡಬಾರದು ವರದಾನ ಸುಖ ಸ್ವರೂಪರಾಗಿ ಪ್ರತಿಯೊಂದು ಆತ್ಮಕ್ಕೂ ಸುಖವನ್ನೇ ನೀಡುವಂತಹ ಮಾಸ್ಟರ್ ಸುಖದಾತ ಆಗಿ ಪರಮಾತ್ಮ ತಂದೆ ಸುಖದ ಸಾಗರ ಆಗಿದ್ದಾರೆ ಸುಖದ ಸಾಗರನಾದ ಭಗವಂತನ ಮಕ್ಕಳಾದ ನಾವು ಸುಖ ಸ್ವರೂಪ ಆತ್ಮರಾಗಿದ್ದೇವೆ ಸುಖ ಸ್ವರೂಪ ಆತ್ಮರಾದ ನಾವು ಸರ್ವರಿಗೂ ಸುಖವನ್ನೇ ನೀಡುವಂತಹ ಮಾಸ್ಟರ್ ಸುಖದಾತ ಆಗಬೇಕು ಯಾರೆಲ್ಲ ಮಕ್ಕಳು ಸದಾ ಯಥಾರ್ಥವಾದಂತಹ ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೋ ಆ ಶ್ರೇಷ್ಠ ಕರ್ಮಕ್ಕೆ ಅವರಿಗೆ ಪ್ರಾಪ್ತಿಯಾಗುವಂತಹ ಪ್ರತ್ಯಕ್ಷ ಫಲ ಅಂದರೆ ಖುಷಿ ಮತ್ತು ಶಕ್ತಿ ಈಗ ನಮ್ಮ ಜೀವನದಲ್ಲಿ ನಾವು ಸದಾ ಕಾಲಕ್ಕೂ ಶ್ರೇಷ್ಠ ಕರ್ಮವನ್ನೇ ಮಾಡುತ್ತೇವೆ ಯಥಾರ್ಥವಾದ ಕರ್ಮವನ್ನೇ ಮಾಡುತ್ತೇವೆ ಅದಕ್ಕೋಸ್ಕರ ಪ್ರತಿ ನಮ್ಮ ಕರ್ಮಕ್ಕೆ ನಮಗೆ ಖುಷಿ ಮತ್ತು ಶಕ್ತಿ ಅನ್ನುವಂತಹ ಪ್ರತ್ಯಕ್ಷ ಫಲ ಪ್ರಾಪ್ತಿಯಾಗುತ್ತಾ ಇದೆ ಯಾರು ಶ್ರೇಷ್ಠ ಕರ್ಮವನ್ನು ಮಾಡುತ್ತಾರೋ ಅವರ ಮನಸ್ಸು ಸದಾ ಖುಷಿಯಲ್ಲಿ ಇರುತ್ತದೆ ಈಗ ನಮ್ಮ ಮನಸ್ಸು ನಿರಂತರ ಖುಷಿಯಲ್ಲಿ ಇರಬೇಕು ನಾವು ಖುಷಿಯ ಸಾಗರನ ಸಂತಾನರಾಗಿದ್ದೇವೆ ಶ್ರೇಷ್ಠ ಕರ್ಮದ ಮೂಲಕ ಸದಾ ಮನಸ್ಸನ್ನು ಖುಷಿಯಲ್ಲಿ ಇಟ್ಟುಕೊಳ್ಳುವ ಆತ್ಮರಾಗಿದ್ದೇವೆ ಈ ರೀತಿ ಶ್ರೇಷ್ಠ ಕರ್ಮವನ್ನು ಮಾಡುವಂತಹ ಆತ್ಮರ ಸಂಕಲ್ಪದಲ್ಲೂ ಕೂಡ ದುಃಖದ ಅಲೆ ಉತ್ಪನ್ನ ಆಗಲು ಸಾಧ್ಯ ಇಲ್ಲ ನಾವೀಗ ಈ ದುಃಖದ ಜಗತ್ತಿನಿಂದ ದೂರ ಆಗಿದ್ದೇವೆ ಸುಖ ಸ್ವರೂಪ ಆತ್ಮರಾಗಿದ್ದೇವೆ ನಮ್ಮ ಕರ್ಮದ ಮೂಲಕ ನಮ್ಮ ಜೀವನದಲ್ಲಿ ನಮಗೆ ದುಃಖ ಪ್ರಾಪ್ತಿಯಾಗಲು ಸಾಧ್ಯ ಇಲ್ಲ ಸಂಗಮ ಯುಗದ ಬ್ರಾಹ್ಮಣರೂ ಅಂದರೆ ಅವರ ಜೀವನದಲ್ಲಿ ದುಃಖದ ಹೆಸರೂ ಚಿಹ್ನೆ ಕೂಡ ಇರಬಾರದು ನಾವೀಗ ಪರಮಾತ್ಮನ ಸಂತಾನರು ಸಂಗಮ ಯುಗದ ನಿವಾಸಿಗಳಾಗಿದ್ದೇವೆ ನಮ್ಮ ಜೀವನದಲ್ಲಿ ದುಃಖದ ಹೆಸರು ಚಿಹ್ನೆ ಕೂಡ ಇಲ್ಲ ಏಕೆಂದರೆ ನಾವು ಸುಖದ ದಾತನಾದ ಭಗವಂತನ ಮಕ್ಕಳಾಗಿದ್ದೇವೆ ನಮ್ಮ ತಂದೆಯೇ ಸುಖದ ದಾತ ಆಗಿರುವ ಕಾರಣ ನಮ್ಮ ಜೀವನದಲ್ಲಿ ಈಗ ದುಃಖ ಇರಲು ಸಾಧ್ಯ ಇಲ್ಲ ಈ ರೀತಿ ಯಾರು ಸುಖದಾತನ ಮಕ್ಕಳಾಗಿರುತ್ತಾರೋ ಅವರು ಸ್ವಯಂ ಕೂಡ ಮಾಸ್ಟರ್ ಸುಖದಾತ ಆಗಿರುತ್ತಾರೆ ಪರಮಾತ್ಮ ತಂದೆ ದುಃಖ ಅರ್ಥ ಸುಖಕರ್ತ ಆಗಿದ್ದಾರೆ ಅವರು ನಮ್ಮ ಜೀವನದ ದುಃಖವನ್ನು ದೂರ ಮಾಡಿ ನಮಗೆ ಸದಾ ಕಾಲಕ್ಕೂ ಸುಖವನ್ನು ನೀಡಿದ್ದಾರೆ ಮತ್ತು ನಾವು ಸುಖದಾತನ ಮಕ್ಕಳಾಗಿರುವ ಕಾರಣ ಮಾಸ್ಟರ್ ಸುಖದಾತ ಆಗಿದ್ದೇವೆ ಸುಖದಾತನ ಮಕ್ಕಳಾದ ನಾವು ಪ್ರತಿಯೊಂದು ಆತ್ಮಕ್ಕೂ ಸದಾ ಸುಖವನ್ನೇ ಕೊಡುತ್ತೇವೆ ಮಾಸ್ಟರ್ ಸುಖದಾತರಾದ ನಾವು ಎಂದೂ ಯಾವ ಆತ್ಮಕ್ಕೂ ದುಃಖವನ್ನು ಕೊಡಲು ಸಾಧ್ಯ ಇಲ್ಲ ಮತ್ತು ಯಾವ ಆತ್ಮದಿಂದಲೂ ದುಃಖವನ್ನು ಪಡೆದುಕೊಳ್ಳಲು ಸಾಧ್ಯ ಇಲ್ಲ ನಾವೀಗ ಯಾರಿಗಾದರೂ ದುಃಖವನ್ನು ಕೊಟ್ಟರೆ ದುಃಖಿಗಳಾಗಿ ಸಾಯಬೇಕಾಗುತ್ತದೆ ಮತ್ತು ಅನ್ಯರಿಂದ ದುಃಖವನ್ನು ಪ್ರಾಪ್ತಿ ಮಾಡಿಕೊಂಡರೆ ನಾವು ಖುಷಿಯಲ್ಲಿ ಇರಲು ಸಾಧ್ಯ ಆಗುವುದಿಲ್ಲ ನಾವು ಮಾಸ್ಟರ್ ಸುಖದಾತ ಆಗಿದ್ದೇವೆ ಅಂದ ಮೇಲೆ ಸದಾ ಸುಖವನ್ನೇ ಕೊಡಬೇಕು ಅನ್ಯರಿಂದಲೂ ಸುಖವನ್ನೇ ಪಡೆದುಕೊಳ್ಳಬೇಕು ಶ್ಲೋಗನ್ ಮಾಸ್ಟರ್ ದಾತ ಆಗಿ ಸಹಯೋಗ ಸ್ನೇಹ ಮತ್ತು ಸಹಾನುಭೂತಿಯನ್ನು ಅನ್ಯರಿಗೆ ನೀಡುವುದೇ ದಯಾರೃದಯಿ ಆತ್ಮರ ಸಂಕೇತ ಆಗಿದೆ ನಾವೀಗ ದಯಾರೃದಯಿ ಆತ್ಮರಾಗಿದ್ದೇವೆ ದಯಾಸಾಗರನ ಸಂತಾನರಾಗಿದ್ದೇವೆ ನಾವೀಗ ಮಾಸ್ಟರ್ ದಾತಾಗಿ ಪ್ರತಿಯೊಬ್ಬರಿಗೂ ಸಹಯೋಗವನ್ನು ನೀಡಬೇಕು ಪ್ರತಿಯೊಂದು ಆತ್ಮಕ್ಕೂ ಸ್ನೇಹವನ್ನು ನೀಡಬೇಕು ಪ್ರತಿಯೊಬ್ಬರ ಬಗ್ಗೆ ಸಹಾನುಭೂತಿಯನ್ನು ಉಳ್ಳವರಾಗಬೇಕು ಆಗ ನಾವು ಮಾಸ್ಟರ್ ದಯಾರು ದಯಿ ಎಂದು ಹೇಳಿಸಿಕೊಳ್ಳಲು ಸಾಧ್ಯ ಒಳ್ಳೆಯದು ಓಂ ಶಾಂತಿ